ಹೆಸರು ಸಾಗರ್ ತೋಡ್ಕರ್ ರೀ. ಈ ಜೇನುಗೂಡಲ್ಲಿ ಶರತ್ ನಡ್ಕೋಟೆ ಅಂತ ಅಂದರೆ ವಿನಾಯಕ ನಡ್ಕೋಟೆ ಅವರ ಮಗ, ಈ ಮನೆಯ ಹಿರಿಯ ಮಗ ಅಂತ. ನನ್ನ ಪಾತ್ರ ಇಲ್ಲಿ ಮನೆಯಲ್ಲಿ ನಗ್ನಗ್ತಾ ಎಲ್ಲರ ಜೊತೆ ಒಟ್ಟಿಗೆನೆ ಬೆರೆಯುವಂಥ ಕ್ಯಾರೆಕ್ಟರು. ಆಮೇಲೆ ಮೇನ್ ನಮ್ಮ ಮೋಟೋ ಏನಂತಂದರೆ ಶಶಾಂಕ್ ಮತ್ತು ದಿಯಾ ಇವರಿಬ್ಬರನ್ನ ಒಂದು ಮಾಡೋಕ್ಕೆ ಒಂಥರ ನಾವು ಪಿಲ್ಲರ್ ಇದ್ದಾಗೆ, ಇದು ನಮ್ಮ ಕ್ಯಾರೆಕ್ಟರ್ ಸರ್. ಈ ಕ್ವಶನ್ ನಂಗೆ ತುಂಬ ಇಷ್ಟ ಆಗಿರೋ ಕ್ವಶನ್ನು, ಇದಕ್ಕೆ ನಾನು ಆನ್ಸರ್ ಕೊಡಲೇಬೇಕಾಗಿತ್ತು. ಇದು ನನ್ನ ಫಸ್ಟ್ ಸೀರಿಯಲ್ಲು, ತುಂಬ ಮುಜುಗರ ಇರುತ್ತೆ. ದೊಡ್ಡ ದೊಡ್ಡ ಆರ್ಟಿಸ್ಟು ಇವಾಗ ತಾನೇ ಬಂದಿರ್ತೀವಿ, ಅವ್ರ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಂತಂದ್ರೆ ಒಂದು ಸ್ವಲ್ಪ ನಡಕ ಇರುತ್ತೆ, ಭಯ ಇರುತ್ತೆ. ಡೈಲಾಗ್ಸ್ ತೊಗೊಳೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ತೀವಿ. ಬಟ್ ಅದೆಲ್ಲವನ್ನೂ ಮೀರಿ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ದೊಡ್ಡವರಾಗಿ ಅವರು ನಮಗೆ ಪ್ರತಿ ಸಿಚುವೇಷನಲ್ಲೂ ಕೂಡ ಗೈಡ್ ಮಾಡಿದ್ದಾರೆ. ಆಮೇಲೆ ಧೈರ್ಯ ತುಂಬಿದ್ದಾರೆ, ನಾವು ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ಇದೆಲ್ಲ ಈಸಿ ಆಗಿಬಿಟ್ಟಿದೆ ನಮಗೆ, ಅಂದರೆ ಒಂದು ಫ್ಯಾಮಿಲಿ. ಇವರು ಇವಾಗ ನಮ್ಮ ಸೀರಿಯಲಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಬಟ್ ಶೂಟಿಂಗ್ ಎಂಡ್ ಆದ್ರೂ ಕೂಡ ನಾವೆಲ್ಲ ಹರಟೆ ಹೊಡಿತಿರ್ತೀವಿ ಕೂಡ. ಆ ಟೈಮಲ್ಲೂ ಕೂಡ ತಂದೆಯಾಗಿ ಏನು ಸೀರಿಯಲಲ್ಲಿ ಇದ್ದಾರೋ ಅದೇ ಥರನೇ ಆಫ್ ದಿ ಸ್ಕ್ರೀನು ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವಾತ್ಸಲ್ಯದಿಂದ, ಅಷ್ಟೇ ಮುದ್ದು ಮಾಡಿ ಮಾತಾಡಿಸ್ತಾರೆ. ಆಮೇಲೆ ಅವ್ರು ನಮ್ಮ ಜೊತೆ ಅದೇ ಥರ ಟ್ರೀಟ್ ಮಾಡ್ತಾರೆ ಕೂಡ. ಆ ಥರದ್ದು ಸುಮಾರಿದೆ. ಯಾಕಂದರೆ ಅದೇ ಸ್ಟಾರ್ಟಿಂಗಲ್ಲಿ ಬಂದಿರ್ತೀವಲ್ಲ, ಒಂದೇನೋ ಒಂದು ಮುಜುಗರ ಇರುತ್ತೆ, ನಾವೇನೋ ಥಿಂಕ್ ಮಾಡ್ಕೊಂಡಿರ್ತೀವಿ ಈ ಥರ ಬರಬೇಕು, ಈ ಥರ ಮಾಡಬೇಕು. ಬಟ್ ನಮ್ಮ ಮುಂದ್ಗಡೆ ಘಟಾನುಘಟಗಳು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಾವು ಒಂದ್ಸಲ ಸ್ವಲ್ಪ ಡೌನ್ಗೋಗ್ಬಿಡ್ತೀವಿ. ಬಟ್ ಅದೊಂದು ಸ್ವಲ್ಪ ದಿನ ಇತ್ತು, ಇವಾಗ ಹಾಗಿಲ್ಲ. ನಮ್ಮ ಒರಿಜಿನಾಲಿಟಿ ಅಥವಾ ನಮ್ದೇನಿದೆ ಅಲ್ಲ ಆ್ಯಕ್ಚುಲಾಗಿ ಅದು ಸ್ಲೋ ಆಗಿ ಬರ್ತಾ ಇದೆ. ಇನ್ನೂ ಬರುತ್ತೆ, ಇನ್ನೂ ದಿನ ಕಳೆದಂಗೆ ಇನ್ನೂ ಈಸಿ ಆಗುತ್ತೆ ನಮಗೆ ಆ್ಯಕ್ಟಿಂಗ್ ಮಾಡೋದಾಗಲಿ, ಪ್ಲಸ್ ನಮ್ಮ ಡೈಲಾಗ್ ಡೆಲಿವರಿ ಆಗಿರಲಿ. ಸೊ ಇದೆಲ್ಲ ಇಂಪ್ರೂವೈಸೇಷನ್ ಆಗ್ತಾಯಿದೆ. ಇನ್ನೂ ಇನ್ನೂ 100% ಅಂತೂ ಇಲ್ಲ, ಕಲಿಯೋದು ತುಂಬ ಇದೆ. ಸೊ ನೋಡೋಣ ಮುಂದೆ. ನೀವು ಹೇಳಿದ್ರಿ ಸ್ಟೈಲಿಶ್ ಆಗಿರೋ ಹೆಸರನ್ನ ಎಲ್ಲ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಎಲ್ಲದಕ್ಕಿಂತ ಸ್ಟೈಲಿಶ್ ಆಗಿರೋದೇ ಇದು, ಜೇನುಗೂಡು ಅಂತ. ಜೇನುಗೂಡು ಅಂತ ಅರ್ಥ ಏನಂತಂದರೆ ಆ ಜೇನುಗೂಡಲ್ಲಿ ಸಿಹಿ ಇರುತ್ತೆ. ಆ ಸಿಹಿ ಬರೀ ಜಸ್ಟು ಅದು ಶುಗರ್ನ ಜಾಸ್ತಿ ಮಾಡೋದಲ್ಲ, ಅದು ಆ ಸಿಹಿ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ, ಒಳ್ಳೆಯದು ಅನ್ನೋ ಥರ. ಇದು ಈ ಜೇನುಗೂಡಿಂದ ಹೇಗಿರಬೇಕು, ಹೇಗಿರಬಾರ್ದು, ಆಮೇಲೆ ತಂದೆ ತಾಯಿ ಜೊತೆ ಹೇಗಿರಬೇಕು, ದೊಡ್ಡವ್ರಿಗೆ ಯಾವ ಥರ ಮರ್ಯಾದೆ ಕೊಡಬೇಕು, ಆಮೇಲೆ ಮನೆಯಲ್ಲಿ ಎಷ್ಟು ಒಗ್ಗಟ್ಟಾಗಿರಬೇಕು, ಇದನ್ನೆಲ್ಲ ಹೇಳ್ಕೊಡೋದೊಂದು ಸಂಸ್ಕೃತಿ ಇದು. ಆ ಸಂಸ್ಕೃತಿನ ಎತ್ತಿ ಹಿಡಿಯೋಕ್ಕೆ ಒಂದು ಹೆಸರಿರೋದೇ ಜೇನುಗೂಡು. ಸೊ ಈ ಥರ ಒಬ್ಬ ಯೂತಾಗಿ ಜೇನುಗೂಡು ಯಾಕೆ ನೋಡಬೇಕು ಅಂತಂದರೆ ಒಂದೇ ರೀಸನ್, ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ವ್ಯಕ್ತಿತ್ವನ ಯಾವ ಥರ ನೀವು ರೂಢಿಗೊಳಿಸ್ಕೋಬೇಕು, ಯಾವ ವ್ಯಕ್ತಿತ್ವ ಇದ್ದರೆ ನೀವು ಸಮಾಜದಲ್ಲಿ ಎತ್ತರಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಸಹಾಯ ಮಾಡೋದಾಗಲಿ, ಒಂದು ಕೈ ಕೊಟ್ಟಿರೋದು ಇನ್ನೊಂದು ಕೈ ಗೊತ್ತಾಗಬಾರ್ದಂತೆ. ಅದೇ ಥರ ಒಬ್ರಿಗೆ ಪ್ರೀತಿ ಕೊಟ್ಟಿರೋದು ಅದನ್ನು ನಾವು ಹೇಳ್ಕೋಬಾರ್ದು. ಒಬ್ರಿಗೇನೋ ಹೆಲ್ಪ್ ಮಾಡಿದ್ದೀವಿ ಅಥವಾ ನಮ್ಮ ಕ್ಯಾರೆಕ್ಟರ್ನ ನಾವು ಹೇಗಿದೆ ಅನ್ನೋದನ್ನ ಪೋರ್ಟ್ರೇ ಮಾಡಿದವಾಗ ಯಾರಿಗೂ ದುಃಖ ಆಗದೆ ಇರೋ ಥರ ಅವ್ರಿಗೆ ಖುಷಿ, ಎಲ್ಲ ಟೈಮಲ್ಲೂ ಖುಷಿ ಕೊಡುವಂಥದ್ದು ಏನಾದರೂ ಕಲಿಬೇಕು ಅಂತಂದರೆ ಈ ಜೇನುಗೂಡಿಂದ ಕಲಿಬೋದು. ಇದು ಇದನ್ನು ರೂಢಿಪಡಿಸ್ಕೋಬೇಕು ಅಂತಂದರೆ ನಮ್ಮ ಜೇನುಗೂಡನ್ನು ನೋಡಬೇಕು, ಆಮೇಲೆ ಒಟ್ಟಾಗಿ ಹೇಗಿರಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಈ ನಮ್ಮ ಜೇನುಗೂಡನ್ನು ರಾತ್ರಿ 10 ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ನೋಡಲೇಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.